ತನ್ನ ಜನರನ್ನು ಪ್ರೀತಿಸಿದ ರಕ್ಷಿಸಿದ ಅಂಥ ರಾಜರ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆ ಕಾರ್ಯಕ್ರಮದ ಮೂಲಕ ನಮಗೆ ಆತ್ಮಿಕ ಬೆಳವಣಿಗೆ ಬರುತ್ತೆ ಎಂಬತಕ್ಕಂಥ ನಮ್ಮ ಈ ಪ್ರಯತ್ನವನ್ನು ತಪ್ಪದೇ ವೀಕ್ಷಿಸಿ ಇಸ್ರಾಯೇಲರ ರಾಜರು ಸತ್ಯವೇದದ ರಾಜರು ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕ ದೇವರ ಆಶೀರ್ವಾದವನ್ನು ನೀವು ಹೊಂದಿದ್ದೀರಾ ಅಂತ ನಾವು ನಂಬ್ತೇವೆ ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಹೋಪ್ ಇಂಡಿಯಾ ದೂರದರ್ಶನದ ಮೂಲಕ ಖಂಡಿತವಾಗಲೂ ಈ ರೀತಿಯಾದ ಕಾರ್ಯಕ್ರಮಗಳಿಂದ ನೀವು ದೇವರ ಆಶೀರ್ವಾದವನ್ನು ಮತ್ತು ನಿಮ್ಮ ಆತ್ಮೀಕ ಬೆಳವಣಿಗೆಯನ್ನು ಇದ್ದೀರಾ ಅಂತ ನಾವು ನಂಬಿ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ ನಮಸ್ಕಾರ ಬೋಧಕರಾದ ಜೋಸಫ್ ಅವರೇ ನಮಸ್ಕಾರ ಬೋಧಕರ ಡೆನಿಸ್ ಅವರೇ ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ ಈಗ ನಮಸ್ಕಾರ ಯಾವ ರಾಜನ ಬಗ್ಗೆ ನಾವು ಇವತ್ತು ಕಲಿತಾ ಇದ್ದೇವೆ ಇವತ್ತು ದೇವರ ಮೇಲೆ ಭರವಸೆ ಇಟ್ಟು ರಾಜ್ಯಭಾರ ಮಾಡಿದಂಥ ಯಹೋಷ ಪಾಠ ಅಂತಕ್ಕಂಥ ರಾಜನ ಬಗ್ಗೆ ಇವತ್ತು ಧ್ಯಾನ ಕಲಿಲಿಕ್ಕೆ ಹೋಗ್ತೇವೆ ನಾನು ಈಗಾಗಲೇ ಎರಡು ಮೂರು ಚರ್ಚೆಗಳಲ್ಲಿ ಹೇಳಿದ್ದೇನೆ ಎಷ್ಟೋ ರಾಜರ ಹೆಸರುಗಳು ನಮಗೆ ಗೊತ್ತಿಲ್ಲ ಹೌದು ಆಯ್ತಾ ಈ ಎರೋಬಾಮ್ ಈ ಯಶೋ ಯಹೋಶ ಪಾಠ ಎಂಬತಕ್ಕಂಥ ಈ ಹೆಸರನ್ನ ಕೇಳಿದ್ದೇವೆ ನಾವು ದೇವ್ರ ಸೇವಕರು ಬೋಧಕರಾಗಿ ಕೆಲಸ ಮಾಡ್ತೀವಿ ನಾವು ಕೇಳಿದ್ದೇವೆ ಎಷ್ಟೋ ಜನರು ನನಗೆ ಇವತ್ತು ಯಾವ ರಾಜರ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಯಹೋಷ ಪಾಠ ಅಂದರೆ ಅದು ರಾಜನ ಅದೊಂದು ಹೆಸರ ಓ ಆ ಥರ ಇದ್ದಾರಾ ಅಂತ ಎಷ್ಟೋ ಜನ ನನ್ನ ಹತ್ರ ಕೇಳಿದರು ಮೂರು ನಾಲ್ಕು ಜನ ಕೇಳಿದ್ದಾರೆ ಮಾಹಿತಿಯನ್ನು ಶುರು ಮಾಡಿ ಬೋಧಕರಾದ ನೋಡಿ ಈ ಯಹೋಶ ಪಾಠನು ಉತ್ತರದಲ್ಲಿ ಅಂದರೆ ಇಸ್ರಾಯೇಲ್ ದೇಶದಲ್ಲಿ ರಾಜನಾಗಿದ್ದ ಅಂದರೆ ಹತ್ತು ಕುಳಗರನ್ನು ಆಳುವಂಥ ಒಬ್ಬ ರಾಜ ಇವನು ಏನು ಮಾಡ್ತಾನಂದರೆ ದಕ್ಷಿಣದಲ್ಲಿದ್ದಂಥ ಅಹಾಬರಾಜನ ಜೊತೆ ಬೀಗತನ ಮಾಡ್ತಾನೆ ಯಾವಾಗಲೂ ಇಸ್ರಾಯೇಲರಲ್ಲಿ ಉತ್ತರದವರು ದಕ್ಷಿಣದವ್ರ ಜೊತೆ ಬೆರೀತಾ ಇರಲಿಲ್ಲ ಇಲ್ಲೋ ಬಾರಸ ಇದ್ದರೆ ಅಲ್ಲೋ ಬಾರಸ ಇದ್ದ ಇವರಿಬ್ಬರು ವೈರತ್ವವನ್ನು ಬೆಳೆಸ್ತಾ ಇದ್ದರು ಆದರೆ ಇಲ್ಲಿ ಯಹೋಶ ಪಾಠನ ಏನು ಮಾಡ್ತಾನಂದರೆ ಅಹಾಬನ ಜೊತೆ ಬೀಗತನವನ್ನು ಮಾಡಿ ಒಳ್ಳೆಯ ಸಂಧಾನವಾಗಿ ಚೆನ್ನಾಗಿರ್ತಾರೆ ಇಬ್ಬರು ದಕ್ಷಿಣದಲ್ಲೂ ಚೆನ್ನಾಗಿರ್ತಾರೆ ಉತ್ತರದಲ್ಲೂ ಚೆನ್ನಾಗಿರ್ತಾರೆ ಆದರೆ ಯಹೋಷ ಪಾಠನಿಗೆ ತೊಂದರೆ ಬಂದಿದ್ದಲ್ಲಿಂದ ಅಂದರೆ ಬೇರೆ ದೇಶದ ರಾಜ್ಯಗಳಿಂದ ಸುತ್ತಮುತ್ತಲಿದ್ದಂಥ ರಾಜ್ಯಗಳವರೆಲ್ಲರೂ ಕೂಡ ಇವನಿಗೆ ವಿರೋಧವಾಗಿದ್ದರು ಈ ದೇಶವನ್ನು ಕಬಳಿಸಬೇಕು ಈ ದೇಶವನ್ನು ಆಕ್ರಮಿಸಬೇಕು ಈ ಆಕ್ರಮಣ ಜಾಸ್ತಿ ಆಯಿತು ಉತ್ತರದಲ್ಲಿ ಯಾಕಂದರೆ ಇವರಿಬ್ಬರು ವಿಭಾಗ ಆದಿದ್ದರಿಂದ ಉತ್ತರದಲ್ಲಿ ಆಕ್ರಮಣ ಜಾಸ್ತಿ ಆಗಲಿಕ್ಕೆ ಪ್ರಾರಂಭವಾಯಿತು ಈಗ ನಾನು ಒಂದು ವಿಷಯ ನನಗೆ ಸಾಕಷ್ಟು ಕೊರಿತಾ ಇದೆ ಏನು ವಿಷಯ ಅಂದರೆ ಎಲ್ಲ ದೇವರಿಂದ ನೇಮಕ ಆಗಿರ್ತಕ್ಕಂಥ ರಾಜರು ದೇವರೇ ನಿರ್ಧಾರ ಮಾಡಿ ನೀನು ರಾಜಾಗಿರು ನೀನು ರಾಜಾಗಿರು ನೀನು ರಾಜ ಆಗಿರಬೇಡ ನೀನು ರಾಜಾಗಿರು ಅಂತ ಹೇಳ್ತಕ್ಕಂಥದ್ದು ನಾವು ನೋಡ್ತೀವಿ ಆದಾಗ್ಯೂ ಈ ದೇವರು ನೇಮಕ ಮಾಡಿರ್ತಕ್ಕಂಥ ರಾಜರು ರಾಜಭಾರವನ್ನು ಶುರು ಮಾಡಿದಾಗ ಅವರ ರಾಜ್ಯಕ್ಕೆ ಯಾವಾಗಲೂ ಪರ ದೇಶದವರು ದಾಳಿಯನ್ನು ನಡೆಸ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ತೀವಿ ಯಾಕೆ ಸಾಮಾನ್ಯವಾಗಿ ಚರಿತ್ರೆಯಲ್ಲಿ ನಾವು ನೋಡೋದಾದರೆ ಯಾವುದೇ ಒಂದು ಸಾಮ್ರಾಜ್ಯದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ರಾಜ ಆಳ್ತಾ ಇರಬೇಕಾದ್ರೆ ಅವನೇನಂದ್ರೆ ತನ್ನ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಒಂದು ವೇಳೆ ಪಕ್ಕದ ರಾಜ್ಯದಲ್ಲಿ ಏರಳವಾದಂಥ ಬಂಗಾರ ಸಿಗ್ತದೆ ಚಿನ್ನ ಸಿಗ್ತದೆ ಅಥವಾ ದೊಡ್ಡ ದೊಡ್ಡ ಬೆಲೆ ಬಾಳತಕ್ಕಂಥ ವಸ್ತುಗಳು ಸಿಗ್ತದೆ ಅಥವಾ ಇವ್ರಿಗೆ ಅವಶ್ಯವಕ್ಕವಾಗಿರ್ತಕ್ಕಂಥ ವಸ್ತುಗಳು ಸಿಗ್ತದೆ ಅವರು ಅದನ್ನು ಕೇಳ್ದಂಗೆ ಕೊಡೋದಿಲ್ಲ ಹಾಗೇನು ಮಾಡ್ತಾರೆ ಅಂತಂದರೆ ಯುದ್ಧದ ಮೂಲಕವಾಗಿ ಶಕ್ತಿಯನ್ನು ಪ್ರದರ್ಶನ ಮಾಡೋದ್ರ ಮೂಲಕವಾಗಿ ಅದನ್ನು ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ನೋಡಿ ಇಂಥ ಕಾರಣಗಳಿಗೆ ಯುದ್ಧಗಳು ಪ್ರಾರಂಭ ಆಗ್ತದೆ ಇಂಥ ಕಾರಣಗಳಿಗೆ ಹೋಗಿ ಅವುಗಳನ್ನ ಪಡೆದುಕೊಳ್ಳಲಿಕ್ಕೆ ಜನರು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಒಂದಲ್ಲ ಒಂದು ಇಂಥ ಅನೇಕ ವಿಚಾರಗಳಲ್ಲಿ ಯುದ್ಧಗಳು ಪ್ರಾರಂಭ ಆಗಲಿಕ್ಕೆ ಆಗ್ತದೆ ಈಗ ನಾನು ಹೊಸ ಒಡಂಬಡಿಕೆಯಲ್ಲಿ ಕಲ್ತಿದ್ದೇನೆ ಸಾಕಷ್ಟು ವಿಷಯಗಳು ನಾವು ದೇವರ ಮಹಿಮೆ ತರಲು ಕೆಲವೊಂದು ವಿಷಯಗಳನ್ನ ನಡೀತದೆ ನಮ್ಮ ಜೀವನದಲ್ಲಿ ಅಂತ ನಾವು ಕೇಳ್ತೀವಿ ಒಂದು ವೇಳೆ ಇದು ನನ್ನ ಅನಿಸಿಕೆ ತಪ್ಪಾಗಿರ್ಬೋದು ನಾನು ಅದೇನು ಅನಿಸಿಕೆ ಅಂದರೆ ಈಗ ಒಂದು ವೇಳೆ ಈಗ ಪರ ದೇಶದವರು ಯಹೋವ ದೇವರನ್ನು ನಂಬದೇ ಇರತಕ್ಕಂಥ ರಾಜರು ಈ ಯಹೋವ ದೇವರನ್ನು ನಂಬತಕ್ಕಂಥ ರಾಜರನ್ನು ಬಂದು ದಾಳಿ ನಡೆಸಿದಾಗ ಒಂದು ವೇಳೆ ಯಹೋವನು ಇವರು ಒಂದು ರಾಜನಾಗಿದ್ದಾನೆ ಇವರಿಗೆ ಜಯವನ್ನು ಕೊಟ್ಟಿದ್ದಾನೆ ಅಂತ ಅದರಿಂದ ಏನಾದರೂ ಅವರಿಗೆ ಒಂದು ಸಾಕ್ಷಿ ಸಿಕ್ಬೋದು ಅಂತ ಅವರು ದಾಳಿ ನಡೆಸಿರ್ಬೋದಾ ಈಗ ಕೆಲವು ಸಂದರ್ಭಗಳಲ್ಲಿ ನೀವು ಹೇಳೋದನ್ನು ನಾವು ಒಪ್ಕೋಬೇಕಾಗುತ್ತೆ ಅಂದರೆ ದೇವರೇ ಆ ಕಾರ್ಯಗಳನ್ನು ನಡೆಸುವಂಥದ್ದು ಆದರೆ ಕೆಲವು ಸಂದರ್ಭಗಳಲ್ಲಿ ರಾಜರ ಮೂರ್ಖತನದಿಂದ ಕೂಡ ಈ ಆಕ್ರಮಣಗಳು ನಡೆಯುತ್ತೆ ಯಾಕಂದರೆ ನೋಡಿ ರಾಜರು ತಮ್ಮ ಪ್ರಾಕಾರಗಳನ್ನು ತಮ್ಮ ಸುತ್ತಲೂ ಇರುವಂಥ ಕೋಟೆಗಳನ್ನು ಭದ್ರಪಡಿಸಬೇಕು ಕೆಲವು ಸಮಯಗಳಲ್ಲಿ ಅದನ್ನು ಮಾಡದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಪಕ್ಕದ ರಾಜ್ಯದವರಿಗೆ ಬೇಲಿ ಹೊಲ ಅಂದರೆ ಎಲ್ರಿಗೂ ಇಷ್ಟ ಆ ರೀತಿ ಏನು ಮಾಡ್ತಾರೆ ಅಂದರೆ ಬಂದು ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ ಆದರೆ ಯಹೋಶ ಪಾಠನ ವಿಷಯದಲ್ಲಿ ನಾವು ಗಮನಿಸೋದೇನು ಇವರು ದೇವರು ನೇಮಿಸಿದವರು ಅಂತ ನೀವು ಹೇಳಿದ್ರಲ್ಲ ಆ ಮಾತಿಗೆ ನಾನು ಸ್ವಲ್ಪ ವಿಭೇದಿಸ್ತೇನೆ ಯಾಕಂದರೆ ಇದು ರಾಜ ವಂಶಾವಳಿಯಲ್ಲಿ ಬರುವಂಥವ್ರು ಈಗ ನೀವು ರಾಜ ಆದರೆ ನಿಮ್ಮ ಮಗ ರಾಜ ಆಗಬೇಕು ಅವ್ರ ಮಗ ರಾಜ ಆಗಬೇಕು ಎಲ್ಲಿವರೆಗೂ ದೇವ್ರು ನೇಮಿಸ್ತಾ ಇತ್ತು ಅಂದರೆ ಸೊಲೋಮನನವರೆಗೂ ದೇವ್ರ ನೇಮಕ ನಡೀತಾ ಇತ್ತು ಅದಾದ ನಂತರ ಏನಾಯಿತು ಈಗ ಬೋಧಕರು ರಾಜ ಆದರೆ ಅವ್ರ ಮಗ ಆಗ್ತಾನೆ ಉತ್ತರದಲ್ಲಿ ದಕ್ಷಿಣದಲ್ಲಿ ನೀವು ರಾಜ ಆದರೆ ನಿಮ್ಮ ಮಗ ರಾಜ ಆಗ್ತಾನೆ ಇದು ವಂಶಾವಳಿಗೆ ಬಂದುಬಿಡ್ತು ಅದಕ್ಕೆ ದೇವ್ರು ಹೇಳಿದ್ದು ಮೊದಲನೇ ರಾಜ ಬೇಡ ನಿಮಗೆ ಯಾಕಂದರೆ ಅವರ ಮನೆತನದವರೇ ನಿಮ್ಮನ್ನು ಆಳ್ತಾರೆ ನನ್ನ ಒಂದು ಪರಿಪಾಲನೆಯಿಂದ ತಪ್ಪಿಸ್ಕೊಂಡು ನಿಮ್ಮ ಮನೆತನದ ಒಡತನಕ್ಕೆ ನೀವು ಬಂದುಬಿಡ್ತೀರ ಅಂತ ದೇವರು ಎಚ್ಚರಿಕೆ ಕೊಟ್ಟಿದ್ದ ಆ ರೀತಿಯ ರಾಜವಂಶದಲ್ಲಿ ಬಂದವನೇ ಯಹೋಷ ಪಾಠನು ಸೊ ಯಹೋಷ ಪಾಠದ ಒಂದು ಜೀವನವನ್ನು ತೆಗೆದುಕೊಂಡಾಗ ಸ್ವಲ್ಪ ಬೇರೆ ರಾಜರಿಗಿಂತ ವ್ಯತ್ಯಾಸವಾಗಿರ್ತಕ್ಕಂಥ ಒಂದು ರಾಜನಾಗಿದ್ದಾನೆ ಅವನ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿಗಳನ್ನು ನಾವು ವಿಸ್ತಾರ ಮಾಡೋಣ ಹೇಳಿ ನೋಡಿ ಅವನು ಸಹ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ದಾವಿದನ ದೇವರನ್ನೇ ಅವನು ಪೂಜೆ ಮಾಡ್ಕೊಂಡು ಬಂದ ದಾವಿದನ ದೇವರ ಮಾರ್ಗಗಳನ್ನೇ ಅನುಸರಿಸ್ತಾನೆ ಅಷ್ಟೇ ಅಲ್ಲದೆ ಆ ಪ್ರಾಂತ್ಯದಲ್ಲಿ ವಿಗ್ರಹ ಆರಾಧನೆಗೆ ಅವಕಾಶವನ್ನೇ ಕೊಡಲಿಲ್ಲ ಆ ಪ್ರಾಂತ್ಯದಲ್ಲಿ ದೇವರ ಅಲ್ಲದೆ ಬೇರೆ ಯಾರೂ ಸಹ ಇರಬಾರ್ದು ಅಂತೇಳಿ ಕಟ್ಟುನಿಟ್ಟಿನಿಂದ ಅವ್ರೇನು ಮಾಡ್ತಾರೆ ಅಂತಂದರೆ ಎಲ್ಲ ಪ್ರಜೆಗಳು ದೇವರನ್ನು ಆರಾಧನೆ ಮಾಡುವಾಗ ಮಾಡ್ತಾರೆ ಸೊ ಇವನು ಎರೋಬಾಮ್ ಮಾಡಿದಂಥ ತಪ್ಪನ್ನು ಮಾಡಲಿಲ್ಲ ಅಲ್ಲ ಸೊಲಮೋಹನ್ ಮಾಡಿರ್ತಕ್ಕಂಥ ತಪ್ಪನ್ನು ಕೂಡ ಅವನು ಮಾಡಿಲ್ಲ ವಿಗ್ರಹಾರಾಧನೆಗೆ ಹೋಗಲೇ ಇಲ್ಲ ಸೊಲೋಮೋನನ ತಂದೆ ದಾವಿದನ ಒಂದು ಮಾದರಿಯನ್ನು ತೆಗೆದುಕೊಂಡು ರಾಜಭಾರವನ್ನು ಮಾಡ್ತಿದ್ದ ಅಲ್ವೇ ಹೌದು ಯಾಕಂದರೆ ಈ ಇವನ ಕಾಲದಲ್ಲಿ ಎಲ್ಲೂ ವಿಗ್ರಹ ನಾವು ನೋಡೋದಿಲ್ಲ ನಂತರ ದೇವರ ಆರಾಧನೆಗೆ ಹೆಚ್ಚಾಗಿ ಹೊತ್ತು ಕೊಟ್ಟಂಥವನು ಈ ಅಂತ ನಾವು ಒಪ್ಕೊಳ್ಬೇಕು ಯಾಕಂದರೆ ದೇವರನ್ನು ಆರಾಧಿಸುವುದಕ್ಕೆ ಹೆಚ್ಚಾದ ಸಮಯವನ್ನು ಕೊಟ್ಟು ದೇವರಿಗೆ ಮೊದಲನೇ ಪ್ರಾಧಾನ್ಯತೆ ಅಂತ ನಾವೇನು ಹೇಳ್ತೀವಿ ಅದನ್ನು ಯಹೋಶ ಪಾಠ ಹೆಚ್ಚಾಗಿ ಕೊಟ್ಟನು ಅಂತ ನಾವು ತಿಳ್ಕೊಡ್ಬೇಕು ನಾನು ಯಾವಾಗಲೂ ದಾವಿದ ರಾಜ ಯಹೋವನ ಆರಾಧನೆಗೆ ಸಾಕಷ್ಟು ಸಮಯವನ್ನು ಮಹತ್ವವನ್ನು ಇದ್ದೆ ಅಂತ ನಾನು ಅಂದ್ಕೊಂಡಿದ್ದೆ ಈಗ ನೀವು ಯಹೋಶ ಪಾಠ ಅಂತ ಹೇಳ್ತಾ ಇದ್ದೀರ ಅಲ್ವೇ ಅಂತಂದ್ರೆ ನೋಡಿ ಪ್ರತಿಯೊಬ್ಬನಿಗೂ ಅವನದೇ ಆದಂಥ ಸಿದ್ಧಾಂತಗಳು ತತ್ವಗಳು ಅವನ ಜೀವನ ಶೈಲಿಗಳು ಇರ್ತವೆ ಅದರಲ್ಲಿ ಯಹೋಶ ಪಾಠ ಏನು ಪೂರ್ವ ಜನರು ಏನು ಹಿಂಬಾಲಿಸ್ಕೊಂಡು ಬಂದರು ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು ಇವುಗಳನ್ನೆಲ್ಲವನ್ನು ಬಹಳ ಶ್ರದ್ಧೆಯಿಂದ ಕಲ್ತ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಅವನೇನನ್ನು ತಿಳ್ಕೊಂಡಿದ್ದ ಅರ್ಥ ಮಾಡ್ಕೊಂಡಿದ್ದ ಅಂತಂದರೆ ದೇವರ ಮೇಲೆ ಆತ್ಕೊಂಡ್ರೆ ದೇವ್ರ ಮೇಲೆ ಭರವಸೆನಿಟ್ಟರೆ ಯಾವ ಸಮಸ್ಯೆನೂ ಬರೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ಅದರ ನಿಮಿತ್ತವಾಗಿ ಬೋಧಕರು ಹೇಳಿದಾಗೆ ಅವನ ರಾಜ್ಯಾಡಳಿತದ ಸಂದರ್ಭದಲ್ಲಿ ವಿಗ್ರಹಾರಾಧನೆಗೆ ಅವಕಾಶವೇ ಕೊಟ್ಟಿರಲಿಲ್ಲ ಎಲ್ಲೂ ಇರಲಿಲ್ಲ ಎಲ್ಲದಕ್ಕೂ ಪ್ರತಿ ಸಂದರ್ಭದಲ್ಲೂ ಅವನು ದೇವ್ರ ಹತ್ರ ಹೋಗ್ತಾ ಇದ್ದ ಈಗ ನೋಡಿ ಎರೋ ಬಾಮನು ದೇವ್ರ ಹತ್ರ ಹೋಗೋದು ಬಿಟ್ಬಿಟ್ಟು ವಿಗ್ರಹಗಳನ್ನ ಮಾಡ್ಕೊಂಡಿದ್ರೆ ಅವನಿಗೆ ನಾಶನ ಬಂತು ಯೋಚನೆ ಆಲೋಚನೆಯಿಂದ ಅದ್ರ ಹೋಶ ಪಾಠ ಆಗಿಲ್ಲ ಒಂದೇ ಮಾತು ಒಂದು ಏನೇ ಸಮಸ್ಯೆ ಬಂದ್ರೂ ಹೋಗ್ತೀನಿ ಅಂತ ತುಂಬಾ ಉತ್ತಮವಾಗಿರ್ತಕ್ಕಂಥ ವಿಷಯವನ್ನು ಹೇಳಿದ್ದೀರಾ ಇದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದೀವಿ ಈ ವೀಕ್ಷಕರೇ ವಿರಾಮದ ನಂತರ ಈ ಚರ್ಚೆ ಮುಂದುವರಿಯುವುದು ದೇವರ ಮಕ್ಕಳೇ ಸ್ವಾಗತ ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಬೋಧಕರಾದ ಜೋಸೆಫ್ ಅವರೇ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ದೇವರಲ್ಲಿ ಆತುಕೊಂಡವನು ದಾವಿದ ಸೊಲೋಮೋನನು ಕೂಡ ದೇವರ ಭಯಭಕ್ತಿಯಲ್ಲೇ ರಾಜಭಾರವನ್ನು ಮಾಡಿದ ಇನ್ನು ಇತರ ರಾಜರ ಬಗ್ಗೆ ನಾವು ನೋಡಿದಾಗ ಅವರೆಲ್ಲರೂ ದೇವರ ಒಂದು ಭಯಭಕ್ತಿಯಲ್ಲೇ ಮಾಡಿದ್ರು ಅದೇ ರೀತಿ ಆದರೂ ಕೂಡ ಆ ರಾಜರೆಲ್ಲ ಕೆಳಗೆ ಬಿದ್ದರು ಅಂತ ನಾವು ನೋಡ್ತೀವಿ ಅದೇ ರೀತಿ ಏನಾದರೂ ಈ ಯಹಶ ಪಾಠನ ಬಗ್ಗೆ ಈ ರಾಜನ ಬಗ್ಗೆ ನೋಡೋದಾದರೆ ಅವರು ತಪ್ಪು ಮಾಡೋದಕ್ಕೆ ಬದಲಾಗಿ ದೇವ್ರ ಮೇಲೆ ಆತ್ಕೊಳ್ತಾನೆ ಒಂದು ಅಂತಂದರೆ ಅಕ್ಕಪಕ್ಕದ ರಾಜ್ಯದವರು ಅಮ್ಮೋನಿಯರ್ ಇರ್ಬೋದು ಮೆಗೋನಿಯರ್ ಇರ್ಬೋದು ಅಥವಾ ಇನ್ನಿತರ ರಾಜ್ಯದ ಒಟ್ಟಾಗಿ ಅವ್ನ ನಾಶ ಮಾಡಬೇಕು ಅಂತೇಳಿ ಬರ್ತಾರೆ ಒಟ್ಟಾಗಿ ಇವನ ರಾಜ್ಯವನ್ನು ಕಬಳಿಸಬೇಕು ಸಂಪೂರ್ಣವಾಗಿ ನಾಶ ಮಾಡಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಬರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ಅವನೆಷ್ಟು ಒಳ್ಳೆಯ ವ್ಯಕ್ತಿ ಎಷ್ಟು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ವ್ಯಕ್ತಿ ಅನ್ನೋದನ್ನು ಆ ಸಂದರ್ಭ ತೋರಿಸುತ್ತೆ ಅವನೇನು ಮಾಡ್ತಾನೆ ಅಂತಂದರೆ ಒಬ್ಬ ದೂತನು ರಾಜನಿಗೆ ರಾಜನಿಗೊಂದು ಸುದ್ದಿ ಮುಟ್ಟಿಸ್ತಾನೆ ಸ್ವಾಮಿ ಸಮೂಹದ ರೀತಿಯಲ್ಲಿ ಈ ಜನಾಂಗಗಳು ಬಂದು ನಮ್ಮ ಮೇರೆಯಲ್ಲಿ ನಿಂತ್ಕೊಂಡಿದ್ದಾವೆ ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾವೆ ಏನು ಮಾಡೋದು ಸ್ವಾಮಿ ನಮಗೆ ಭಯ ಆಗ್ತಾ ಇದೆ ಅಂತ ಹೇಳುವುದನ್ನು ಕಾಣ್ತೇವೆ ಯಾವಾಗಲೂ ಒಂದು ಪರಿಸ್ಥಿತಿ ಬಂದಾಗ ನೀರು ಮೂಗಿನ ಮೇಲೆ ಹೋದಾಗ ಅಂತ ಹೇಳ್ತೀವಲ್ಲ ನೀರು ಮೂಗಿನ ಮೇಲೆ ಹೋದಾಗ ಹೇಳಿದಾಗ ಭಯ ಪಟ್ಬಿಡ್ತೀವಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೀವಿ ದೋಣಿಯಲ್ಲಿ ಹೋಗ್ತಾ ಇದ್ದಂಥ ಶಿಷ್ಯರು ಅಲೆಗಳನ್ನು ನೋಡಿ ಭಯ ಪಟ್ಕೊಂಡ್ಬಿಟ್ರೆ ಅಂತ ನಾವು ನೋಡ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಯಾವುದೋ ಒಂದು ಕಷ್ಟ ಬಂತು ಹಣ ಕಷ್ಟ ಬಂದ್ಬಿಡ್ತು ಸಾಲದ ಕಷ್ಟ ಬಂದ್ಬಿಡ್ತು ಅಥವಾ ಇಲ್ಲ ಈ ರೀತಿಯಾಗಿ ಸಾಲದವನು ಮನೆ ಮುಂದೆ ಬಂದು ನಿಂತಿದ್ದಾನೆ ಅಂತ ಭಯ ಪಟ್ಕೊಂಡ್ಬಿಟ್ಟು ಏನು ಮಾಡಬಾರ್ದು ಅದನ್ನು ಮಾಡಿಬಿಡ್ತೇವೆ ಅದೇ ರೀತಿ ಈ ಒಂದು ಯಹೋಶ ಪಾಠನ ಒಂದು ಜೀವನದಲ್ಲಿ ನೋಡ್ತೇವೆ ಆ ಒಂದು ಸೈನ್ಯ ಬೇರೆ ಸೈನ್ಯ ಬಂದಾಗ ಅವನು ಏನನ್ನ ಮಾಡಿದ ಬೋಧಕರಾದ ಜೋಸಫರ್ ಈಗಾಗಲೇ ಹೇಳಿದ ರೀತಿಯಲ್ಲಿ ಅವನಿಗೂ ಬಹಳ ಭಯ ಆಗ್ಬಿಡ್ತದೆ ನೋಡಿ ದೇವ್ರ ಮೇಲೆ ಭರವಸೆ ಇದೆ ದೇವ್ರ ಮೇಲೆ ಆತ್ಕೊಂಡಿದ್ದಾನೆ ಇಲ್ಲಿವರೆಗೂ ದೇವ್ರು ನಡೆಸಿದ್ದಾನೆ ಆದರೆ ಅವನು ತಕ್ಕೊಳ್ತಕ್ಕಂಥ ನಿರ್ಧಾರ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದಂಥ ಹೌದು ಅದಕ್ಕೆ ಏನು ಮಾಡ್ತಾನೆ ತಕ್ಷಣ ಅವನು ಮಾಡ್ತಕ್ಕಂಥದ್ದು ಎಲ್ಲ ಹಿರಿಯರನ್ನ ಕರೆ ಕಳಿಸ್ತಾನೆ ಎಲ್ಲ ರಾಜ್ಯದ ಆಸ್ಥಾನದ ಮುಖ್ಯ ವ್ಯಕ್ತಿಗಳನ್ನ ಕರೆ ಕಳಿಸಿ ಅವನು ಹೇಳ್ತಾನೆ ನೋಡಿ ನಾವು ಒಂದು ಕೆಲಸ ಮಾಡೋಣ ಏನದು ದೇವ್ರ ಮೇಲೆ ಆತ್ಕೊಳ್ಳೋಣ ಪ್ರತಿಯೊಬ್ಬರೂ ಸಹ ಈಗ ಮೇಲೆ ಹತ್ಕೊಳ್ಳೋಣ ಆ ಒಂದು ಚರ್ಚನ್ನು ಮುಂದೆಸೋಣ ಈಗ ಇನ್ನೊಂದು ವಿಷಯ ಹಿರಿಯರ ಹಿರಿಯರನ್ನೆಲ್ಲ ಕರ್ಸ್ಕೊಂಡ ಅಂತ ಹೇಳ್ತೀವಿ ಈಗ ಒಂದು ಒಂದು ಹೊಸ ರಾಜ ಒಂದು ಯುವಕ ರಾಜ ಅಂತ ಬಂದಾಗ ಕೆಲವೊಮ್ಮೆ ಎಲ್ಲ ವಿಷಯದಲ್ಲಿ ನಾನು ಹೇಳಲ್ಲ ಕೆಲವರು ಹಿರಿಕರನ್ನ ಮರ್ತು ಬಿಡ್ತಾರೆ ಏ ಬಿಡಪ್ಪ ಹಿರಿಕರ ಏನಕ್ಕೆ ವಯಸ್ಸಾದವರು ರಿಟೈರ್ಡ್ ಆದವರು ಬೇಡ ನಮಗೆ ನಾವೇ ಹೊಸ್ದಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಆದರೆ ಈ ರಾಜನು ಹಿರಿಕರನ್ನ ಕರೆದಿದ್ದಾರೆ ನಿಮ್ಮ ಅನಿಸಿಕೆ ಹೌದು ಇವನು ಎಲ್ಲರನ್ನು ಕರೆದು ಎಲ್ಲರತ್ರ ಸಮಾಲೋಚನೆ ಮಾಡಿ ಆ ಕಾರ್ಯವನ್ನು ಮುಂದಕ್ಕೆ ನಡೆಸಲಿಕ್ಕೆ ಅವನು ಏರ್ಪಾಟ್ ಮಾಡ್ಕೊಳ್ತಾನೆ ಅದು ದೇವರಲ್ಲಿ ಹಾತ್ಕೊಳ್ಳೋಣ ದೇವರಲ್ಲಿ ಕೇಳೋಣ ಈ ಕಷ್ಟಕ್ಕೆ ಉತ್ತರವನ್ನು ದೇವರೇ ಕೊಡಲಿ ಅಂತ ಮಾಡಿದ್ದಾನೆ ಹೇಳಿ ಬೋಧಕರ ಜೋಸಫ್ ಈಗ ನೀವು ಹೇಳಿದ್ರಲ್ಲ ಆ ಹಿರಿಯರನ್ನ ಬಿಟ್ಟು ಬೇರೆ ಒಂದು ಆಲೋಚನೆಯನ್ನು ಪಡ್ಕೊಂಡ್ರೆ ಯೌನಸ್ತ್ರ ಇರ್ಬೋದು ಅಥವಾ ಇನ್ನೂ ಆ ಬುದ್ಧಿ ಮಟ್ಟದಲ್ಲಿ ಹೆಚ್ಚಾಗಿ ಬೆಳೆದಿಲ್ದಿರ್ತಕ್ಕಂಥ ವ್ಯಕ್ತಿಗಳು ಏನಾಗುತ್ತೆ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಏನು ಅಬ್ಜ್ ಅಭ್ಯಂತರ ಇಲ್ಲ ಅಂತ ಕಾಣಿಸುತ್ತೆ ಅಂದರೆ ಈ ರೆಹಬಾಮ ಅಂತ ನಾವು ನೋಡಿದ್ವಲ್ಲ ಈ ರೆಹಬಾಮನು ಅದನ್ನೇ ಆಲೋಚನೆ ಮಾಡಿದೆ ಹಿರಿಯರ ಆಲೋಚನೆಯನ್ನು ತಳ್ಳಿಬಿಟ್ಟು ಯೌನಸ್ತ್ರ ಕೇಳ್ತಾನೆ ಯೌವನಸ್ತ್ರ ಹೇಳ್ತಾರೆ ಡಬಲ್ ಟ್ಯಾಕ್ಸ್ ಹಾಕು ನೀನು ಎರಡರಷ್ಟು ಹಾಕು ಯಾವಾಗ ಯೌನಸ್ತ್ರ ಒಂದು ಆಲೋಚನೆಯನ್ನು ಪಡ್ಕೊಂಡ್ರ ರಾಜನೀತಿಯಲ್ಲಿ ಅವನು ಬಿದ್ದೋದ ಆದರೆ ಇಲ್ಲಿ ಇವನೇನು ಮಾಡ್ತಾನೆ ಹಿರಿಯರ ಒಂದು ಆಲೋಚನೆಯನ್ನು ಅಲ್ಲಿದ್ದಂಥ ಬುದ್ಧಿಜೀವಿಗಳ ಆಲೋಚನೆಯನ್ನು ಪಡ್ಕೊಂಡು ಅವನು ಏನು ಮಾಡ್ತಾನೆ ಅಂದರೆ ದೇವರ ಮೇಲೆ ಹಾತ್ಕೊಂಡು ಎಲ್ಲರೂ ಸಹ ದೇವರ ಆಲಯಕ್ಕೆ ಬನ್ನಿ ಅಂತ ಕರೀತಾನೆ ಎಲ್ಲ ಯೌನಸ್ಥರು ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಯೌನಸ್ಥರು ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಹಿರಿಯರ ಮೇಲೆ ಅವರ ಒಂದು ವಿಶ್ವಾಸವನ್ನು ಗೆಳಿಸ್ಕೊಳ್ಳಿ ಅವರ ಮಾತುಗಳನ್ನು ಕೇಳಿ ಅವರ ಅನುಭವ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಮುಂದುವರಿಸಿಬೋದು ಆ ರೀತಿ ಆದ ತಕ್ಷಣ ಅಲ್ಲಿ ಸತ್ಯವೇದಲ್ಲ ನಾವು ಓದ್ತೇವೆ ಆ ಜನಾಂಗವೆಲ್ಲ ಬರೀ ದೇವ್ರ ಹತ್ರ ಬರಲಿಲ್ಲ ಉಪವಾಸ ಪ್ರಾರ್ಥನೆಯನ್ನು ಪ್ರಕಟಣೆ ಮಾಡ್ತಾನೆ ಉಪವಾಸದಿಂದ ಎಲ್ಲರೂ ಹೆಂಡತಿ ಮಕ್ಕಳು ದೊಡ್ಡವರು ಚಿಕ್ಕವರು ಇನ್ನೊಂದು ವಿಶೇಷವಾದಂಥ ಸಂಗತಿಯಲ್ಲಿ ನಡೀತೇನೆ ಪ್ರಾಣಿಗಳನ್ನೂ ಸಹ ಬರ್ತವೆ ಅಲ್ಲಿ ಇಲ್ಲ ನನಗೆ 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 ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಈ ರಾಜನ ಬಗ್ಗೆ ಮೊದಲನೇ ರಾಜ ನಾವು ಕಲಿತಾ ಇದ್ದೀವಿ ಹಿರಿಕರನ್ನ ಕರೀತಾನೆ ಜನರನ್ನ ಕರೀತಾನೆ ಸೈನ್ಯ ಅಲ್ಲಿ ನಿಂತಿದೆ ದೇವರಲ್ಲಿ ಹಾತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಉಪವಾಸ ಮಾಡೋಣ ಇದೇನು ಒಂಥರ ವ್ಯತ್ಯಾಸವಾಗಿರ್ತಕ್ಕಂಥ ರಾಜ ಇವನು ಇವನು ಕೇವಲ ಪ್ರಜೆಗಳನ್ನ ಮಾತ್ರ ಹೇಳ್ತಾ ಇಲ್ಲ ಅವನ ಪ್ರಾರ್ಥನೆ ಸತ್ಯವೇದದಲ್ಲಿ ವಿಶೇಷವಾದ ಪ್ರಾರ್ಥನೆ ಏನು ಪ್ರಾರ್ಥನೆ ಮಾಡ್ತಾನೆ ಅಂದರೆ ಸ್ವಾಮಿ ನಾವು ಹೆರಿಗೆ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನೀನು ನಮ್ಮನ್ನು ಕೈ ಹಿಡಿದೆ ಇದ್ದರೆ ಯಾರೂ ನಮ್ಮನ್ನು ಕೈ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅವನ ಪ್ರಾರ್ಥನೆಯನ್ನು ನಾವು ಗಮನಿಸಿದ್ರೆ ಅವನ ಸಂಕಷ್ಟದಲ್ಲಿ ಸಿಲುಕಿರುವಾಗ ದೇವರ ಮೇಲೆ ಯಾವ ರೀತಿ ನಾವು ಆಧಾರವಾಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ ಈಗ ಬೋಧಕರು ಹೇಳಿದ ರೀತಿಯಲ್ಲಿ ಉಪವಾಸವನ್ನು ಇದು ಉತ್ತರದ ಭಾಗದಲ್ಲಿ ಇಸ್ರಾಯೇಲ್ ಭಾಗದಲ್ಲಿ ಇದು ಹೊಸದು ಯಾಕಂದರೆ ಉತ್ತರ ಭಾಗ ಯಾವಾಗಲೂ ಕೂಡ ವಿಗ್ರಹಾರಾಧನೆಗೆ ಬಹಳ ಹತ್ತಿರವಾಗಿ ಹೋಗುವಂಥ ಒಂದು ದೇಶ ಆದರೆ ಇಲ್ಲಿ ಯಹೋಶ ಯಹೋಶಪಾಟ್ನು ಮೊಟ್ಟ ಮೊದಲನೇ ಬಾರಿಗೆ ಏನು ಮಾಡ್ತಾನೆ ದೇವರ ಹೋಗೋಣ ಅಂಥೇಳಿ ದೇವಾಲಯದಲ್ಲಿ ಎಲ್ಲರೂ ಸೇರಿಸಿ ಅವರಲ್ಲಿ ದೇವರ ಜೊತೆ ಪ್ರಾರ್ಥನೆ ಮಾಡ್ತಾ ಆ ಸಮಸ್ಯೆಯನ್ನು ಜಯಿಸ್ಲಿಕ್ಕೆ ಅವನೊಂದು ಪರಿಷ್ಕಾರವನ್ನು ದೇವರೇ ಕೊಡಬೇಕು ಅಂತ ಕೇಳ್ಕೊಳ್ತಾನೆ ಈಗ ಇಸ್ರಾಯನ್ನು ತೆಗೆದುಕೊಂಡ್ರೆ ಅವರು ಹೊಟ್ಟೆ ಹಸಿ ನೀರಿಲ್ಲ ನೀರಿಲ್ಲಾಂದ್ರೆ ತಡ್ಕೊಳ್ಳಲ್ಲ ಸೈನ್ಯ ಬಂದರೆ ತಡ್ಕೊಳ್ಳಲ್ಲ ಗೊಣಗುಟ್ಟಕ್ಕೆ ಶುರು ಮಾಡ್ತಾರೆ ನೀರು ಸಿಹಿ ಆಗಿಲ್ಲ ಅಂದರೆ ಗೊಣಗುಟ್ಟಕ್ಕೆ ಶುರು ಮಾಡ್ತಾರೆ ಅಂಥದ್ರಲ್ಲಿ ಅಂಥ ಜನರಿಗೆ ಹೋಗಿ ಈ ರಾಜನು ಉಪವಾಸ ಮಾಡೋಣ ಪ್ರಾರ್ಥನೆ ಮಾಡೋಣ ದೇವರಲ್ಲಿ ಉತ್ತರವನ್ನು ತೆಗೆದುಕೊಳ್ಳೋಣ ಅಂತಾನೆ ಅಲ್ವ ಇಲ್ಲಿ ಏನಂತಂದ್ರೆ ಈ ಭಯ ಅನ್ನೋದು ಇರ್ತದಲ್ಲ ಆ ಜನರಿಗೆ ದಿಕ್ಕು ತೋಚೋದಿಲ್ಲ ರಾಜನೇ ಆಗಿ ಹೇಳಿದ್ಮೇಲೆ ವೈರಿಗಳು ಬಂದು ನಿಂತ್ಕೊಂಡಿದ್ದಾರೆ ರಾಜನೆ ಹೇಳಿದ ಹೇಳಿದ್ಮೇಲೆ ಅವ್ರು ಕೇಳಲೇಬೇಕು ಈಗ ಇನ್ನೊಂದು ಇಸ್ರೇಲ್ ರ ಒಂದು ಆ ಜನಾಂಗ ಅವತ್ ಯಾವ ರೀತಿ ಇತ್ತು ನೀವು ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಅದ್ರಲ್ಲಿ ನನಗೂ ಇನ್ನೊಂದು ಕುತೂಹಲದ ಒಂದು ಪ್ರಶ್ನೆ ಬರ್ತಿದೆ ಸೊ ಯಾವುದೇ ಒಂದು ಒಂದು ಕಚೇರಿ ಇರ್ಬೋದು ಒಂದು ಶಾಲೆ ಇರ್ಬೋದು ಒಂದು ಮನೆ ಇರ್ಬೋದು ಆ ಮನೆಯ ಅಧಿಕಾರಿ ಆ ಕಚೇರಿಯ ಅಧಿಕಾರಿ ಪ್ರಾರ್ಥನೆಗೆ ಉಪವಾಸಕ್ಕೆ ದೇವರಲ್ಲಿ ಆತ್ಕೊಳ್ಳೋದನ್ನು ಒಂದು ಒಂದು ಅಧಿಕಾರ ಅಥವಾ ಅವರ ಅವರ ಸಹ ಉದ್ಯೋಗಿಗಳಿಗೆ ಇಲ್ಲ ನಾವು ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯಿಂದ ಬಲ ಇದೆ ಅಂತಕ್ಕಂಥದ್ದನ್ನು ತಮ್ಮ ಒಂದು ಸಹ ಉದ್ಯೋಗಿಗಳಿಗೆ ಹೇಳಿದ್ರೆ ಖಂಡಿತವಾಗಲೂ ಅದು ಒಂದು ಬದಲಾವಣೆ ತರುತ್ತೆ ಅಲ್ವೇ ಹೌದು ಯಾಕಂದರೆ ನೋಡಿ ನೀವು ಅಧಿಕಾರದಿಂದ ಮಾಡಿದ್ರೆ ಅಧಿಕಾರದಿಂದ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ಬೋದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಕೆಟ್ಟ ಕೆಲಸಗಳನ್ನು ಮಾಡಿದಂಥ ರಾಜರನ್ನು ನಾವು ನೋಡಿದ್ದೇವೆ ಆದರೆ ಅಧಿಕಾರವನ್ನು ಒಳ್ಳೆಯದಕ್ಕೆ ಉಪಯೋಗಿಸಿರೋನು ಈ ಹೊಸಪಾಟ್ನು ಅವನೇನು ಮಾಡ್ತಾನೆ ಇಸ್ರಾಯೇಲರನ್ನ ಒಂದು ಉಜ್ಜೀವನ ಒಂದು ಆತ್ಮವನ್ನು ಅವರಲ್ಲಿ ತರ್ತಾನೆ ಅಲ್ಲ ಯೋಚನೆ ಮಾಡಿ ವೈಭವದಲ್ಲಿ ಊಟ ಮಾಡ್ತಕ್ಕಂಥ ರಾಜಭೋಗವನ್ನು ತುಂಬಿ ತುಳುಕ್ತಕ್ಕಂಥ ಊಟವನ್ನು ತಿಂತಕ್ಕಂಥ ರಾಜ ಅವನು ತನ್ನ ಮ ಕುಟುಂಬ ತನ್ನ ಪ್ರಜೆಗಳು ಮತ್ತು ಬೋಧಕರು ಹೇಳ್ದಂಗೆ ಎಲ್ಲ ಪ್ರಾಣಿಗಳು ಕೂಡ ಅಲ್ಲಿ ಬಂತು ಉಪವಾಸ ಮಾಡ್ತೀವಿ ಅದಾದ್ಮೇಲೆ ಏನು ಅಂತ ನಾವು ನೋಡೋಣ ವಿರಾಮಕ್ಕೆ ಸಮಯವಾಗಿದೆ ಪ್ರಾಣಿಗಳು ಉಪವಾಸ ಪ್ರಜೆಗಳು ಉಪವಾಸ ಪ್ರಾರ್ಥನೆ ಮುಂದೆ ಏನಾಯಿತು ವಿರಾಮದ ನಂತರ ಸ್ವಾಗತ ನಿಮಗೆ ವೆಲ್ಕಮ್ ಬ್ಯಾಕ್ ಈ ಚರ್ಚೆ ಮುಂದುವರಿಯುತ್ತೆ ಬನ್ನಿ ಯಹಶ ಪಾಠವನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲನೆಯ ಒಂದು ಒಂದು ರಾಜ ಅಂತ ಹೇಳ್ಬೋದು ಉಪವಾಸ ಜಪಕ್ಕೆ ದೇವರಲ್ಲಿ ಆತ್ಕೊಳ್ಳಿ ಅಂಥ ಪ್ರಜೆಗಳಿಗೆ ಮಾತ್ರ ಅಲ್ಲದೆ ಅಲ್ಲಿರ್ತಕ್ಕಂಥ ಹಿರಿಕರು ಎಲ್ರಿಗೂ ಹೇಳಿ ಅವನು ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾನೆ ಅಲ್ವೇ ನೋಡಿ ಯಾವಾಗ ದೇವರ ಸನ್ನಿಧಾನದಲ್ಲಿ ಬಂದು ವಾಕ್ಯ ಹೇಳ್ತದೆ ಎಲ್ಲರೂ ಸಹ ಮನಸ್ಸಿನಿಂದ ದೇವರ ಕೃಪೆಯನ್ನು ದೇವರ ಬಲವನ್ನು ಎದುರು ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪ್ರವಾದಿ ಬರ್ತಾನೆ ಪ್ರವಾದಿ ಬಂದು ಅವನು ಹೇಳ್ತಾನೆ ಏನಂತಾನೆ ದೇವರು ಪ್ರವಾದಿ ಹತ್ರ ಹೇಳಿ ಕಳಿಸ್ತಾನೆ ಪಾಠನೇ ನಿನ್ನ ಈ ಒಂದು ಪ್ರಾರ್ಥನೆ ದೇವ್ರಿಗೆ ಮುಟ್ಟಿದೆ ನಿನ್ನ ಜನರ ಒಂದು ಆ ನಂಬಿಕೆ ದೇವರ ಸನ್ನಿಧಾನಕ್ಕೆ ಮುಟ್ಟಿದೆ ನೀನು ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತೀಯ ಯುದ್ಧವನ್ನು ನೀನು ಮಾಡಿದೆ ನಿನ್ನ ಜಯವನ್ನು ಪಡಿತೀಯ ಅಂತೇಳಿ ಸ್ವಾಮಿ ಇಲ್ಲ ಈಗ ಈ ಈ ಪ್ರಾರ್ಥನೆಯ ಒಂದು ಬಲ ಎಷ್ಟಿದೆ ಅಂದರೆ ಎಲ್ಲರೂ ಮೊಣಕಾಲ್ವರಿ ಅಥವಾ ಒಂದು ಕುಟುಂಬವನ್ನು ತೆಗೆದುಕೊಂಡಾಗ ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಸಾಲ ಇರಬಹುದು ಒಂದು ಅನಾರೋಗ್ಯದ ವಿಚಾರ ಇರ್ಬೋದು ಎಲ್ಲ ಕುಟುಂಬವು ಮೊಣಕಾಲು ಉರಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಲೂ ಆ ಒಂದು ಉತ್ತರ ದೇವರು ತಟ್ಟನೆ ಕೊಡ್ತಾರೆ ಅಂತ ನಾವು ಯಹೋಷ ಪಾಠನ ಒಂದು ಜೀವನದಲ್ಲಿ ನೋಡ್ತೀವಿ ಅಲ್ವೇ ಹೌದು ಖಂಡಿತ ನೋಡಿ ಅದಾದ ಮೇಲೆ ಇವರು ನೆಮ್ಮದಿಯಿಂದ ಹೋಗಿ ನಿದ್ದೆ ಮಾಡ್ತಾನೆ ಯಹೋಷ ಪಾಠ ತದನಂತರ ಅವರು ಯುದ್ಧಕ್ಕೆ ಯುದ್ಧದ ಸ್ಥಳಕ್ಕೆ ಹೋಗ್ತಾರೆ ನೋಡ್ತಾರೆ ಸಮುದ್ರದ ಮರಳು ರೀತಿಯಲ್ಲಿ ನಿಂತಿರ್ತದೆ ಸೈ ಸೈನ್ಯ ಆ ಸಂದರ್ಭದಲ್ಲಿ ಅವನು ಈ ಪಾಟ್ನ ಒಂದು ಕಾರ್ಯವನ್ನು ಮಾಡ್ತಾನೆ ಬಹಳ ಅದ್ಭುತವಾದಂಥ ಕಾರ್ಯ ಏನಂತಂದರೆ ದೇವರ ಹೆಸರಿನಲ್ಲಿ ಅಲ್ಲಿ ಕೀರ್ತನೆಗಳನ್ನ ಆಡಲಿಕ್ಕೋಸ್ಕರವಾಗಿ ಒಂದು ತಂಡವನ್ನು ರಚಿಸ್ತಾನೆ ಬಿಲ್ಲು ಬಾಣ ಕೊಡಲಿಲ್ಲ ದೊಡ್ಡ ದೊಡ್ಡ ಆಯುಧಗಳನ್ನ ಕೊಡಲಿಲ್ಲ ಯಾವ ರೀತಿ ಯುದ್ಧ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿಲ್ಲ ಪ್ರವಾದಿ ಹೇಳ್ದ ನೀವು ಹೋಗು ನೋಡ್ತಾ ಇರು ನೀನು ಯುದ್ಧ ಮಾಡೋದಿಲ್ಲೋ ದೇವ್ರು ನಿನಗೆ ಸ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ ಅಂತ ಹೇಳಿದಾಗ ಒಂದು ತಂಡವನ್ನು ರಚಿಸಿ ಆ ಯುದ್ಧ ಪ್ರಾಂತ್ಯದ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಸೊ ದೇವರು ಇವನ ಯುದ್ಧವನ್ನು ಹಾಡ್ದ ಅಲ್ವಾ ದೇವರು ಇವನ ಯುದ್ಧವನ್ನು ಮಾಡಿದ್ರು ಅಲ್ವೇ ಹೌದು ಯುದ್ಧವು ಯಹೋವನದು ಅನ್ನೋದು ಈ ಅಧ್ಯಾಯದಲ್ಲೇ ನಾವು ನೋಡ್ತೀವಿ ಅಂದರೆ ದೇವರು ತನ್ನ ಪ್ರಜೆಗಳ ಪರವಾಗಿ ನಿಂತು ಯುದ್ಧ ಮಾಡುವುದು ಅವರೇನು ಯುದ್ಧ ಮಾಡಿಲ್ಲ ಬರೀ ಹಾಡಾಡ್ತಾ ಇದ್ರು ಅವರೇ ಹೊಡೆದಾಡ್ಕೊಂಡು ಅವ್ರು ಸತ್ತೋದ್ರು ಅಂತ ನಾವು ನೋಡ್ತೀವಿ ಅೀಕ್ಷಕರೇ ನೀವು ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಿಷಯವನ್ನು ನೋಡಿ ದೇವರು ನಿಮ್ಮ ಯುದ್ಧವನ್ನು ನಡೆಸ್ತಾನೆ ದೇವರು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನೆ ಅದನ್ನು ನಾವು ಈ ಒಂದು ಸತ್ಯವೈದ್ದಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆಂತಾನೇ ಈ ರೀತಿಯಾದ ಚರ್ಚೆಯನ್ನು ನಾವು ಇಡ್ತಾ ಇದ್ದೀವಿ ನೀವು ಈ ಒಂದು ವಿಷಯವನ್ನ ತಪ್ಪದೆ ದಯವಿಟ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿ ಬೋಧಕರಾದ ಜೋಸಫರ್ ಆ ನಂತರ ಏನಾಯ್ತು ನೋಡಿ ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು ಅವನು ನಿನಗಾಗಿ ಚಿಂತಿಸ್ತಾನೆ ಎಷ್ಟು ಸುಂದರವಾದಂಥ ಒಂದು ವಾಕ್ಯ ಅಲ್ಲ ಆ ವಾಕ್ಯಕ್ಕೆ ತಕ್ಕ ಹಾಗೆ ಯಹೋಶ ಪಾಠನ ಒಂದು ಆ ಒಂದು ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ತಂಡವನ್ನು ರಚಿಸಿ ಬರೀ ಸ್ತೋತ್ರವನ್ನೇ ಮಾಡ್ತಾರೆ ಏನು ಮಾಡೋದಿಲ್ಲ ದೇವ್ರ ನಮಗೆ ಸ್ತೋತ್ರ ದೇವ್ರ ನಮಗೆ ಸ್ತೋತ್ರ ಅಂತೇಳಿ ಅಲ್ಲಲ್ಲೂಯ್ಯ ಅಂತೇಳಿ ಆ ದೇವ್ರನ್ನ ಕೊಂಡಾಡುವಂಥ ಸಂದರ್ಭದಲ್ಲಿ ಅಲ್ಲೊಂದು ಅದ್ಭುತ ನಡೀತು ಏನಂತಂದರೆ ಈ ಇಸ್ರಾಯಲ್ರ ಜನರನ್ನ ಕೊಲ್ಲಬೇಕು ಅಂತೇಳಿ ಮೆಗೋನ್ಯರು ಅಮ್ಮೋನಿಯರು ಇನ್ನಿತರ ರಾಜ್ಯದ ಜನರು ಅಲ್ಲಿ ಕಾಯ್ಕೊಂಡಿರುವಾಗ ಆ ಜನರು ಏನು ಮಾಡ್ತಾರೆ ಅವ್ರಿಗೆ ಅವರೇ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತಾರಂತೆ ದೇವರು ಒಂದು ಅದ್ಭುತ ನೋಡಿ ಯಾವ ರೀತಿ ಅವ್ರಿಗೆ ಅವರೇ ಅಲ್ಲಿ ಗಲಿಬಿಲಿಯನ್ನು ಉಂಟು ಮಾಡ್ತಾನೆ ಸ್ವಾಮಿ ಅಷ್ಟೇ ಇನ್ನೇನೂ ಇಲ್ಲ ಹೋಗಿ ಯುದ್ಧ ಮಾಡೋದಿಲ್ಲ ಆ ಜನರಲ್ಲಿ ಗಲಿಬಿಲಿಯನ್ನು ಉಂಟು ಮಾಡಿದಾಗ ಎರಡೂ ರಾಜ್ಯದವರು ಒಟ್ಟಾಗಿ ಏನಾಗ್ತಾರೆ ಯುದ್ಧವನ್ನು ಮಾಡಿ ಅವ್ರಿಗೆ ಅವ್ರೆ ಅವ್ರಿಗೆ ಅವರೇ ಕೊಂದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಾಬೇಲ್ ನಡೆದಂಥ ಘಟನೆ ಇಲ್ಲಿಯೂ ನಡೆಯಿತು ಗಲಿಬಿಲಿ ಗಲಿಬೀಲೇನು ಉಂಟು ಮಾಡಿದ ತಕ್ಷಣ ಅವ್ರವರೇ ಕೊಂದುಕೊಳ್ತಾರೆ ಇದ್ ಕಡೆ ತಿರುಗಿ ಇನ್ನೊಂದು ಕಡೆ ಬರುವಾಗ ಒಂಚಾಗ್ತಿರ್ತಕ್ಕಂಥ ಜನರನ್ನ ಅವರೇ ಬಂದು ಕೊಂದು ಅವ್ರಿಗೆ ಅವರೇ ಕೊಂದು ಯಾರೂ ಜೀವಂತವಾಗಿ ಇಲ್ಲದೇದ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ ಎಲ್ಲ ರಾಜರಿಗೆ ಒಂದು ಅಂತ್ಯ ಇದೆ ಎಲ್ಲ ರಾಜರು ಸಾಯ್ತಾರೆ ಎಲ್ಲ ರಾಜರು ತಪ್ಪನ್ನು ಕೂಡ ಮಾಡ್ತಾರೆ ಈ ರಾಜನು ಮಾಡಿದಂಥ ತಪ್ಪೇನು ಇವನು ಈ ಯುದ್ಧದಲ್ಲಿ ಜಯಿಸಿದ ಮೇಲೆ ಇನ್ನೊಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಏನು ಮಾಡ್ತಾರೆ ಅಂದರೆ ಇವನು ಅಹಾಬ್ನ ಇಬ್ಬರು ಸೇರಿ ಇನ್ನೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪ್ರವಾದಿಗಳನ್ನು ಕರೆಸಿ ಕೇಳ್ತಾರೆ ಇವರೇನು ಮಾಡ್ತಾರೆ ಎಲ್ಲ ಪ್ರವಾದಿಗಳನ್ನು ಕರೆಸಿ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಯುದ್ಧಕ್ಕೆ ಹೋಗ್ಬೋದು ಅಂತ ಆದರೆ ಯಹೋಶ ಪಾಟ್ನಿಗೊಂದು ಅನುಮಾನ ಇರುತ್ತೆ ಇನ್ಯಾರಾದರೂ ಅಂದರೆ ದೇಶದಲ್ಲಿ ಇನ್ನೊಬ್ಬ ಪ್ರವಾದಿ ಇದ್ದಾನೆ ಮಿಕಾ ಯೇಹು ಅಂತ ಅವನು ಕರೆಸಿ ಅಂತೇಳಿ ಅವು ಯಾ ಅಹಾಬ್ನ ಹೇಳ್ತಾನೆ ಅವನು ಒಳ್ಳೆ ಮಾತು ಹೇಳಲ್ಲ ಅವ್ನು ಯಾವಾಗಲೂ ಕೆಟ್ಟದೇ ಹೇಳೋದು ಇರಲಿ ಪರವಾಗಿಲ್ಲ ಕರೆಸಿ ಅವನು ಬಂದಾಗ ಅವನು ಹೇಳ್ತಾನೆ ನೀವು ಇದ್ದಕ್ಕೆ ಹೋದರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳ್ತಾನೆ ಆಗ ಯಹೋಶ ಪಾಟ್ನು ಅಹಾಬ್ನು ಸೇರಿ ಅವನು ಓಡಿತಾರೆ ಪ್ರವಾದಿ ನೋಡೋದು ನೀನು ಯಾವತ್ತೂ ಒಳ್ಳೇದು ಹೇಳಲ್ವಲ್ಲ ಈಗ ನೋಡಿ ಯಾರಾದರೂ ನಿಮ್ಗೆ ಕೆಟ್ಟದ ಹೇಳಿದ್ರೆ ನೀವು ಇಷ್ಟಪಡಲ್ಲ ಆದರೆ ಅಹಾಬನು ಮತ್ತು ಯಹೋಶಪಾಟ್ನ ಇಬ್ಬರು ಆ ಕೆಟ್ಟದನ್ನು ತಗೊಳ್ಳೋದಿಲ್ಲ ಇದ್ದಕ್ಕೆ ಹೋಗ್ತಾರೆ ಯುದ್ಧದಲ್ಲಿ ಯಹೋಶ ಪಾಟ್ನು ಮತ್ತು ಅಹಾಬನಿಬ್ಬರೂ ಸತ್ತೋಗೋದನ್ನು ನಾವು ನೋಡ್ತೀವಿ ಇಲ್ಲ ಇಲ್ಲಿ ಎರಡು ಮೂರು ವಿಚಾರಗಳು ನನಗೆ ಗಮನಕ್ಕೆ ಬರ್ತಾ ಇದೆ ಮೊದಲನೇದಾಗಿ ದೇವರ ಸೇವಕರಿಗೆ ನಾವು ಮರ್ಯಾದೆಯನ್ನು ಕೊಡ್ಬೋ ಕೊಡಬೇಕು ಮೊದಲನೇದಾಗಿ ಎರಡನೇದಾಗಿ ದೇವರು ಮಾಡಬೇಡ ಅಂತ ಹೇಳಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಬಾರ್ದು ಇದನ್ನ ಮಾಡು ಇದನ್ನ ಮಾಡಬೇಡ ಇದನ್ನ ಮಾಡು ಇದನ್ನ ಮಾಡಬೇಡ ಎಂಬತಕ್ಕಂಥ ಒಂದು ವಿಚಾರವನ್ನ ದೇವರು ಕೊಟ್ಟಿದ್ದಾನೆ ನಾವು ನಮ್ಮ ಒಂದು ಬಲಹೀನತೆಯಲ್ಲಿ ಕೆಲವೊಂದು ಕಾರ್ಯಗಳ ಕಾರ್ಯಗಳಿಗೆ ನಮ್ಮ ಕೈಯನ್ನು ಹಾಕ್ಬಿಟ್ಟು ಈ ರೀತಿಯಾದ ಒಂದು ಒಂದು ಹಂತವನ್ನು ನಾವು ಹುಡ್ಕೊಳ್ತೇವೆ ಯಹೋಶ ಪಾಠದ ಜೀವನದಿಂದ ನೀವು ಕಲ್ತಿರ್ತಕ್ಕಂಥ ನೀತಿ ಪಾಠ ನೋಡಿ ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ವಿಚಾರವನ್ನು ಕಲ್ತಿದ್ದೇವೆ ಏನಂತಂದರೆ ಆ ಒಂದು ಮರಣದ ಬಳಿಗೆ ಹೋಗೋದಕ್ಕಿನ್ನ ಆ ಒಂದು ಅವನ ಜೀವಿತ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ ಅಂದರೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಬಲ ಇದೆ ಮೊಣಕಾಲೂರಿ ನಮ್ರತೆಯಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಸಮಸ್ಯೆಗಳು ಹಾಗೆ ಮಂಜು ಕರಗೋದು ರೀತಿಯಲ್ಲಿ ಕರಗೋಗ್ತವೆ ಅಷ್ಟು ಬೇಗ ನಮಗೆ ಜಯ ಸಿಗ್ತದೆ ಅನ್ನೋದನ್ನು ನಾವು ಈ ಒಂದು ಪಾಠದಲ್ಲಿ ನಾವು ಕಲಿಬೋದು ಮತ್ತು ಇನ್ನೊಂದನ್ನು ಹೇಳಬೇಕು ಅಂತಂದರೆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂತಂದರೆ ಎರೀಕೋಪಟ್ಟಣವನ್ನು ಗೋಡೆಯನ್ನು ಉರುಳಿಸಿದ್ದು ಯಾವುದೇ ಬಾಂಬ್ ಉರುಳಿಸಲಿಲ್ಲ ಯಾವುದೂ ಉರುಳಿಸಲಿಲ್ಲ ಬರೀ ಪ್ರಾರ್ಥನೆ ದೇವರು ನಮಗೆ ಸ್ತೋತ್ರ ಅಂತ ಹೇಳಿದ್ದು ಉರುಳಿಸ್ತು ಅದರಿಂದ ಇದರಲ್ಲಿ ಈ ಒಂದು ವಿಚಾರವನ್ನು ನಾವು ಕಲಿತೇವೆ ಸಂಚುಕ್ತವಾಗಿ ನೀವು ಕಲ್ತಿದ್ದು ನಾವು ಕಲ್ತಿದ್ದೆನಂದರೆ ಜಯವನ್ನು ಹೊಂದಿದ ಮೇಲೆ ನಿನ್ನ ಅಪಜಯದಲ್ಲೂ ಕೂಡ ನೀನು ಹುಷಾರಾಗಿರಬೇಕು ಒಂದು ಸಾರಿ ಜಯ ಹೊಂದಿದ್ವಿ ಅಂತ ಯಾವಾಗಲೂ ಜಯ ಬರುತ್ತೆ ಅಂತಲ್ಲ ದೇವರ ಮಾತು ಒಂದು ಸಾರಿ ಕೇಳಿದ್ಮೇಲೆ ಎರಡನೇ ಸಾರಿ ಕೇಳಬಾರ್ದು ಅಂತಲ್ಲ ಯಾವಾಗಲೂ ನಾವು ಕೊನೆಯವರೆಗೂ ಕೂಡ ದೇವರ ಮಾತನ್ನು ಕೇಳಬೇಕು ದೇವರ ಮಾರ್ಗದಲ್ಲಿ ನಡೀಬೇಕು ಯಾವಾಗಲೂ ದೇವರ ಧರ್ಮದ ಬಲಗೈ ಯಾವಾಗಲೂ ನಮ್ಮ ಮೇಲೆ ಇರಬೇಕು ನಾವು ಮಾಡುವ ಕೆಲಸ ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾಗಂತ ಇರಬೇಕು ದೇವರ ಮಾತನ್ನು ಕೇಳಿ ನಾವು ನಡೀಬೇಕು ಅತಿ ಉತ್ತಮವಾಗಿರ್ತಕ್ಕಂಥ ಚರ್ಚೆ ಒಂದನೇ ನಿಮಗೆ ಒಂದನೇ ನಿಮಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಹೋಶ ಪಾಟಲು ದೊಡ್ಡ ರಾಜ ಪ್ರಾರ್ಥನೆಗೆ ಬಲವಿದೆ ಉಪವಾಸಕ್ಕೆ ಬಲವಿದೆ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ನೀತಿ ಪಾಠವನ್ನು ನಮಗೆ ತಿಳಿಸ್ತಾ ಇದೆ ನಾವು ಅದನ್ನು ಮಾಡೋಣ ಪ್ರಾರ್ಥನೆ ಮಾಡೋಣ ಉಪವಾಸ ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕೋಣ ಅದೇ ತಾನೇ ದೇವರು ನಮ್ಮಿಂದ ಇಚ್ಛೆ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಿ ನೀವು ಪ್ರಾರ್ಥಿಸಿರಿ ದೇವರು ನಿಮಗೆ ನೀಡುತ್ತಾನೆ ಎಲ್ಲ ಫಲ